ನಮಸ್ಕಾರ, ಫ್ಯಾಕ್ಟ್ ಟಿವಿ ಒನ್ಗೆ ಸ್ವಾಗತ. ನಾನು ಜಯಲಕ್ಷ್ಮಿ. ಭಾರತ ಬಂದ್ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ದೊರೆತಿದೆ. ಸಾರಿಗೆ ಬಸ್, ಬಿಆರ್ಟಿಎಸ್ ಹಾಗೂ ಖಾಸಗಿ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಆಟೋಗಳ ಸಂಚಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದು ಮಾರ್ಕೆಟ್ನಲ್ಲಿ ಯಾವುದೇ ರೀತಿ ಬಂದ್ ಮಾಡಿಲ್ಲ ಹಾಗೂ ಅಂಗಡಿ ಮುಂಗಟ್ಟುಗಳು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಸೂಚಿಸಿವೆ. ಹಾಗೂ ಬಂದ್ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಿಂದ ಕಾರ್ಮಿಕ ಸಂಘ ಹಾಗೂ ವಿವಿಧ ಸಂಘಟನೆಗಳು ಚನ್ನಮ್ಮ ವೃತ್ತದವರೆಗೆ ನಿತಿನ್ ಗಡ್ಕರಿಯವರ ಭಾವಚಿತ್ರ ಹಚ್ಚಿ ಅಣಕು ಶವಯಾತ್ರೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮೆರವಣಿಗೆ ಮುಖಾಂತರ ಪ್ರತಿಭಟಿಸಿದರು ಹಾಗೂ ಚನ್ನಮ್ಮ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸಲಾಯಿತು. ದೇಶವ್ಯಾಪಿ ಮುಷ್ಕರ ಏನು ನಡೀತಾ ಇದೆ. ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲೀಕರು ಹಾಗೂ ಚಾಲಕರ ಸಂಘದಿಂದ ಸಂಪೂರ್ಣವಾದ ಬೆಂಬಲವನ್ನು ನೀಡಿ ಇಡೀ ಕಾರ್ಮಿಕ ವರ್ಗಕ್ಕೆ ಏನು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಆದಷ್ಟು ಬೇಗ ಕಾರ್ಮಿಕರ ವಿರೋಧಿ ಕಾನೂನು ತರುವುದನ್ನು ಕೈ ಬಿಡಬೇಕು. ಪ್ರಮುಖವಾಗಿ ಈಗ ಯಾವುದೇ ಕ್ಷೇತ್ರದಲ್ಲಿ ಸಾರಿಗೆ
ಚಾಲಕರಿಗೆ ಏನೋ ಒಂದು ಆಕಸ್ಮಿಕವಾಗಿ ಅಪಘಾತವಾದರೆ 307 ಅನ್ನುವಂಥ ಕೇಸ್ ಹಾಕಿ ಕೊಲೆ ಮೊಕದ್ದಮೆಯನ್ನು ನೀಡ್ತಾ ಇರುವಂಥ ಕೇಂದ್ರ ಸರ್ಕಾರದನ್ನು ತಕ್ಷಣ ಏರ್ಪಡಿಬೇಕು. 2017 ಸಾರಿಗೆ ಮಸೂದೆಯನ್ನು ಜಾರಿ ತರುವಂಥದ್ದನ್ನು ಕೈಬಿಡಬೇಕು. ನಂತರ ಈಗ ಹಲವಾರು ಕಾರ್ಮಿಕರ ಬೇಡಿಕೆಗಳನ್ನು ಇಟ್ಕೊಂಡು ಈ ದೇಶವ್ಯಾಪಿ ಮುಷ್ಕರ ನಡೀತಾ ಇದೆ. ತಾವೇನಾದರೂ 24 ಗಂಟೆ ಒಳಗಾಗಿ ಈ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಮುಂದೆ ಇಡೀ ದೇಶವ್ಯಾಪಿ ಉಗ್ರವಾದಂಥ ಹೋರಾಟ ಮತ್ತು ಬಂದು ಇನ್ನೊಂದು ಎಲ್ಲನೂ ನಾವು ಮಾಡಬೇಕಂತೇಳಿ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ನಾವು ಮಾಡ್ತೇವೆ. ಮತ್ತು ನಮ್ಮ ಬೇಡಿಕೆಯನ್ನು ಪ್ರಮುಖವಾಗಿ ತಾವು ಗಣನೀಯವಾಗಿ ತಗೋಬೇಕು. ತಗೋದೆ ಹೋದರೆ ನೀವು ಏನಿದ್ರು ಮುಂದಿನ ಸಲ ನಿಮಗೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ ಅನ್ನುವಂಥ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪುಂಡ್ಲಿಕ್ ಬಡಿಗೇರ್ ಸರ್. ಹಾ
ಇಲ್ಲ ಪಾರ್ಲಿಮೆಂಟ್ ಕೇಳಿಸ್ಬೇಕು ಜೈ ಶ್ರೀ